ओके स्टूडेंट्स, इवग 2012 बीकॉम स्टूडेंट्स 14 मार्क्स क्वेश्चन स्वल्प डिफरेंट आगे क्वेश्चन इंडेक्स नंबर कष्ट क्वेश्चन क्यों फेव चांस कष्ट सी ना करेंट इयर अंत बेस इयर अंतर क्वेश्चन ऐनप अंतर ओके कमोडिटी पी क्यू आर एस डी अंतर कमोडिटी सो बेस इयर प्राइस को क्वांटिटी को क्वांटिटी बदलो वैल्यू को अदे तर करेंट इयर प्राइस को वैल्यू को क्वांटिटी को ना क्वांटिटी कंडिडीरु प्राइस कंडिडीरु सर निम्द जस्ट सिंपल आगे एग्जांपल योचने ओके अंगडी शर्ट पर्चेस शर्ट बेले 10 रूपये अंत 200 रूपये को नोडी शर्ट बेले 10 रूपये दुड्डु कोट्टिदीरा 200 रूपये शर्ट पर्चेस अथवा पेन बेले 10 रूपये ओके कवर अल्ली पेन बरुत्ते गोत्तिल्ल नमगे पेन बेले 10 रूपये 200 रूपये को पेन पर्चेस सो 200 डिवाइडेड बाय 10 करेक्टा सी नानु प्राइस अंत क्वांटिटी कंडिडियोदु क्वांटिटी कंडिडियोदु क्वांटिटी वैल्यू डिवाइडेड बाय प्राइस वैल्यू डिवाइडेड बाय प्राइस 200 डिवाइडेड बाय 10 20 108 डिवाइडेड बाय 108 डिवाइडेड बाय 8 अंदर ये बरते 13.5 160 डिवाइडेड बाय 80 अंदर ये बरते 8 144 डिवाइडेड बाय 18 8 280 डिवाइडेड बाय 35 8 ಇದು ಕೂಡ 8 ಕರೆಕ್ಟಾ ಹಾಗಾದ್ರೆ ನಮಗೆ ಪ್ರೈಸ್ ಬಂದಿದೆ ಅಂದ್ರೆ P0 ಬಂದಿದೆ ಹಾಗೆ Q0 ಅನ್ನು ಬಂದಿದೆ ಕರೆಕ್ಟಾ ಈಗ ಇಲ್ಲಿ ಕರೆಂಟ್ ಇಯರ್ ಅಲ್ಲಿ ನಮಗೆ ಏನು ಗೊತ್ತಿಲ್ಲಪ್ಪ ಪ್ರೈಸ್ ಗೊತ್ತಿಲ್ಲ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಕೇಳಿಸು ಈಗ ಒಟ್ಟು 25 ಪೆನ್ ಪರ್ಚೇಸ್ ಮಾಡಿದ್ಯಾ 25 ಪೆನ್ ಪರ್ಚೇಸ್ ಮಾಡಿದ್ಯಾ ಒಟ್ಟು 300 ರೂಪಾಯಿ ಕೊಟ್ಟಿದ್ಯಾ ಹಾಗಾದ್ರೆ ಒಂದು ಪೆನ್ ಬೆಲೆ ಎಷ್ಟು ಆವಾಗ ವ್ಯಾಲ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡಿ ಹಾಗಾದ್ರೆ ನಮಗೆ ಇದು Q1 ಬಂದಿದೆ ಈಗ P1 ಬೇಕು ಕರೆಕ್ಟಾ ಈಗ 300 ಡಿವೈಡೆಡ್ ಬೈ 25 12 220 ಡಿವೈಡೆಡ್ ಬೈ 22 250 ಡಿವೈಡೆಡ್ ಬೈ 10 25 140 ಡಿವೈಡೆಡ್ ಬೈ 7 20 30 300 ಡಿವೈಡೆಡ್ ಬೈ 10 ಇಸ್ 30 30 ಅಲ್ಲಿಗೆ ನಮಗೆ ಬೇಕಾಗಿರೋದು P0 Q0 P0 Q0 P1 Q1 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 Q1
ಓಕೆನಾ, ತುಂಬಾ ಈಸಿ ಓಕೆನಾ. ಈಗ ನಮಗೆ ಬೇಕಾಗಿರೋದು ಏನು, ಪಿ ಒನ್ ಪಿ ಒನ್ ಕ್ಯೂ ಸಿ ಕ್ಯೂ ಸಿಂಗ್ ಪಿ ಜೀರೋ ಪಿ ಜೀರೋ ಕ್ಯೂ ಸಿಂಗ್ ಕ್ಯೂ ಸಿಂಗ್ ಪಿ ಒನ್ ಕ್ಯೂ ಒನ್ ಪಿ ಒನ್ ಕ್ಯೂ ಒನ್ ಪಿ ಜೀರೋ ಕ್ಯೂ ಒನ್ ಪಿ ಜೀರೋ ಕ್ಯೂ ಒನ್ ಕ್ಯೂ ಒನ್ ಕರೆಕ್ಟಾ ಮಾಡಬಹುದಲ್ವಾ. ಈಗ ಬೆರಳಿಟ್ಕೊಳ್ಬೇಕು, ಪಿ ಒನ್ ಎಲ್ಲಿದೆಯಪ್ಪ, ಪಿ ಒನ್ ಇಲ್ಲಿದೆ, ಕ್ಯೂ ಜೀರೋ ಎಲ್ಲಿದೆಯಪ್ಪ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. 20 × 12 ಎಷ್ಟು ಬರುತ್ತೆ, 240 ಬರುತ್ತೆ ಕರೆಕ್ಟಾ. 13.5 × 10 ಮಾಡಿದ್ರೆ 135 ಬರುತ್ತೆ. 25 × 8 ಅಂದ್ರೆ 200. 20 × 8 ಮಾಡಿದ್ರೆ 160. 13 × 8 ಮಾಡಿದ್ರೆ 240 ಬರುತ್ತೆ. ಅಲ್ಲಿಗೆ ಪಿ ಒನ್ ಕ್ಯೂ ಜೀರೋ ಬಂತು, ಪಿ ಜೀರೋ ಕ್ಯೂ ಜೀರೋ, ಪಿ ಜೀರೋ ಇಲ್ಲಿದೆ ಕರೆಕ್ಟಾ, ಕ್ಯೂ ಜೀರೋ ಎಲ್ಲಿದೆ, ಇಲ್ಲೇ ಇದೆ. 10 × 20 ಎಷ್ಟಾಯ್ತು, 200. 8 × 13.5 108 160. ಇದು 18 × 8 144.
35 into 8 280 ಕರೆಕ್ಟ್ ನೆಕ್ಸ್ಟ್ P1 Q1 ಇಲ್ಲಿದೆ Q1 ಇಲ್ಲ ಕರೆಕ್ಟ 25 12 ಅಲ್ಲ ಎಷ್ಟು 300 ಹಾಗೆ 220 ಇದು 250 ಇದು 140 300 ನೆಕ್ಸ್ಟ್ ಏನಪ್ಪ P0 Q0 ಕರೆಕ್ಟ್ ನೋಡಿ ಇದು ತಪ್ಪಾಕೊಂಡಿದ್ದೀವಿ ಇದು P0 Q1 ಇದು ಓಕೆನಾ P0 ಅಂತ ಹೇಳಿದ್ರೆ ಇಲ್ಲಿದೆ Q1 ಅಲ್ಲಿದೆ ಇಲ್ಲಿದೆ ಕರೆಕ್ಟ್ ಅದಕ್ಕೆ 10 × 25 ಇಸ್ 250 22 × 8 176 20 × 10 ಇಸ್ 100 18 × 7 ಇಸ್ 126 35 × 10 ಇಸ್ 350 ಈಗ ಇಷ್ಟನ್ನು ಟೋಟಲ್ ಮಾಡಿದ್ರೆ ಎಸ್ ಬರುತ್ತೆ 17 4 6 8 9 4 12 13 13 19 1 3 4 5 6 8 ಇದು 4 9 11 4 5 7 9 12 1200 ಕರೆಕ್ಟಾ 12 1 8 5 6 7 8 ಕರೆಕ್ಟ್ ನಿಮ್ಗೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಓಕೆನಾ ಇದು ನಿಮ್ಗೆ ಐ ತಿಂಕ್ ಕಾಣಿಸ್ತಾ ಇಲ್ಲ ಅಂದ್ರೆ ಇದು ಕಾಣಿಸ್ತಾ ಇದೆಯಾ ನಾನು ಅಳಿಸ್ಬಿಡ್ತೀನಿ ಇದನ್ನ ಕಾಣಿಸುವಾಗಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ನಮ್ಗೆ ಕಮಾಡಿಟಿ ಕೊಟ್ಟಿದ್ದಾರೆ ಎಷ್ಟಪ್ಪ ಕೊಟ್ಟಿದ್ದಾನೆ ಕಮಾಡಿಟಿ ಅಂದ್ರೆ ಏನಂತ ಕೊಟ್ಟಿದ್ದಾನೆ ಪಿ ಕ್ಯೂ ಆರ್ ಎಸ್ ಜಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಅವನ್ ಏನ್ ಕೊಟ್ಟಿರೋದು ಪ್ರೈಸ್ ಏನ್ ಕೊಟ್ಟಿರೋದು ನಮ್ಗೆ ಪ್ರೈಸ್ ಕೊಟ್ಟಿದ್ದಾನೆ ಕರೆಕ್ಟಾ ಪ್ರೈಸ್ ಕೊಟ್ಟಿದ್ದಾನೆ ವ್ಯಾಲ್ಯೂ ಕೊಟ್ಟಿದ್ದಾನೆ ಇದು ವ್ಯಾಲ್ಯೂ ಕರೆಕ್ಟಾ ನಾವು ಇದನ್ನ ಕಂಡುಹಿಡಿದಿದ್ದೀವಿ ಏನಿದು ಕ್ವಾಂಟಿಟಿ 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 ಕೊಟ್ಟಿಲ್ಲ ಕರೆಕ್ಟಾ ನಾವು ಕಂಡುಹಿಡಿದಿದ್ದೀವಿ ಏನ್ ಕಂಡುಹಿಡಿದೀವಿ ಒಂದ್ ಪೆನ್ ಬೆಲೆ 10 ರೂಪಾಯಿ ಒಟ್ಟು ಒಂದ್ ಪ್ಯಾಕೆಟ್ ಅಲ್ಲಿ ಎಷ್ಟಿತ್ತು ಗೊತ್ತಿಲ್ಲ 200 ರೂಪಾಯಿ ಕೊಟ್ಟಿದ್ವಿ ಅಲ್ಲಿ ಒಟ್ಟು ಎಸ್ ಪೆನ್ ಪರ್ಚೇಸ್ ಮಾಡಿದ್ವಿ 20 ಹಾಗಾದ್ರೆ ಇದು ಕ್ವಾಂಟಿಟಿ ಮಾಡಬೇಕಾದ್ರೆ ಓಕೆನಾ ಈ ಕ್ವಾಂಟಿಟಿ ಹೆಂಗ್ ಬರುತ್ತೆ ನಮ್ಗೆ ಈ ಕ್ವಾಂಟಿಟಿ ನಮ್ಗೆ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಮಾಡಿದ್ರೆ ಬರುತ್ತೆ ಏನದು ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಹಾಗಾದ್ರೆ ಇದು ನಮ್ಗೆ P0 ಇದೇನಾಯ್ತು Q0 ಆಯ್ತು ಕರೆಕ್ಟಾ ಹಾಗೇನೆ ಇನ್ನೊಂದ್ ಯಾವ್ದು ಬೇಸ್ ಇಯರ್ ಬೇಸ್ ಇಯರ್ ಏನ್ ಕೊಟ್ಟಿದ್ದಾರಪ್ಪ ವ್ಯಾಲ್ಯೂ ಕೊಟ್ಟಿದ್ದಾನೆ ಹಾಗೆ ಕ್ವಾಂಟಿಟಿ ಕೊಟ್ಟಿದ್ದಾನೆ ಏನ್ ಕೊಟ್ಟಿಲ್ಲ ಪ್ರೈಸ್ ಕೊಟ್ಟಿಲ್ಲ ಕರೆಕ್ಟ್ ಈಗ ಪ್ರೈಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂ ಮತ್ತೆ ಕ್ವಾಂಟಿಟಿ ಕೊಟ್ಟಿದ್ದಾನೆ ಪ್ರೈಸ್ ಕೊಟ್ಟಿಲ್ಲ ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀವಿ ವ್ಯಾಲ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಪ್ರೈಸ್ ಬರುತ್ತೆ ಕರೆಕ್ಟ್ ಈಗ ಇದನ್ನ ಏನಂತ ಕರೆಯೋಣ Q1 ಅಂತ ಕರೆಯೋಣ ಇದನ್ನ P1 ಅಂತ ಕರೆಯೋಣ ಬಂತ ಈಗ ಬಿಕ್ಕಿದನ್ನ ನಿಮ್ಗೆ ಅರ್ಥ ಆಗಿದೆ ಕ್ಲಿಯರ್ ಆಗಿದೆ ಕರೆಕ್ಟ್ ಈಗ ಫಿಶರ್ ಇಂಡೆಕ್ಸ್ ನಂಬರ್ ಇಡೋಣ 975 ಡಿವೈಡೆಡ್ ಬೈ 892 × 1210 ಡಿವೈಡೆಡ್ ಬೈ 1102 × 100 ಎಷ್ಟು ಬರುತ್ತಪ್ಪ 975 ಡಿವೈಡೆಡ್ ಬೈ 892 ಸರ್ 975 ಡಿವೈಡೆಡ್ ಬೈ 892 1.09 ಬರುತ್ತೆ ಅದು ಸ್ಕ್ವೇರ್ ರೂಟ್ ಮಾಡಿದ್ರು 1.09 ಬರುತ್ತೆ ಕರೆಕ್ಟ್ ಅದಕ್ಕೆ ನಾವೇನ್ ಮಾಡ್ತೀವಿ 1.09 × 100 ಎಷ್ಟು ಬರುತ್ತೆ ಆನ್ಸರ್ 109 ಇದು ಆನ್ಸರ್ ಬರುತ್ತೆ ಈಗ TRT ಮಾಡೋದು ಬಹಳ ಸುಲಭ ಕರೆಕ್ಟ್ ಅಲ್ಲಿ ನಂಬರ್ ಹಾಕೊಳ್ಳೋದು ಅಷ್ಟೇ 975 ಡಿವೈಡೆಡ್ ಬೈ 892 × 1210 ಡಿವೈಡೆಡ್ ಬೈ 1102 ಇದನ್ನ ರಿವರ್ಸ್ ಮಾಡಿದ್ರೆ 1102 ಮೇಲೆ 1210 ಕೆಳಗಡೆ ಹಾಗೆ 892 ಮೇಲ್ಗಡೆ 975 ಕೆಳಗಡೆ
root 18 into 1102 1102 1210 1210 975 answer root 1 alage root 1 bantu answer 11 factor reversal kesalli en martivi same hage 975 divided by 892 correct ah 1210 divided by 1102 1102 idu divided by 892 1210 divided by 975 cancel hage 1102 alage 1210 square 892 square alage 1210 square 892 square alge square root erdu cancel aagutte 1210 divided by 892 1210 is p1q1 summation p1q1 892 is p0q0 so summation p0q0 so alge prove maadidivi ಇದಕ್ಕೆ 14 ಮಾರ್ಕ್ಸ್ ಬರುತ್ತೆ ಸರ್ ನಿಮ್ಗೆ ಫಿಶರ್ಸ್ ಇಂಡೆಕ್ಸ್ ಆಗ್ಲಿ ಇಆರ್ಟಿ ಆಗ್ಲಿ ಎಫ್ಆರ್ಟಿ ಆಗ್ಲಿ ಈ ಪ್ರಾಬ್ಲಮ್ ನಲ್ಲಿ ನಿಮ್ಗೆ 14 ಮಾರ್ಕ್ಸ್ ಬರಬೇಕು ಅಂದ್ರೆ ಫಸ್ಟ್ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೇಬೇಕು ಕ್ಲಿಯರ್ ಇದಾಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಕ್ಲಿಯರ್ ಸರ್ ಬರ್ಬೋದು